ನಾವು ಯಾರಿಗೂ ಏನು ಮಾಡಿಲ್ಲ ಅಂತ ಈ ಮಾತನಾಡುವುದರ ಹಿಂದೆ ಇರುವುದು ಬದುಕಿನ ಅನಂತತೆಯ ಅರಿವಿನ ಕೊರತೆ ಗೊತ್ತಿಲ್ಲದ ಪೆದ್ದುತನ ಎಷ್ಟೋ ನಮ್ಮಲ್ಲಿ ವೇದಾಂತ ಮಾತಾಡುವುದು ಅಂದ್ರೆ ಪೆದ್ದುಗಳದ್ದೇ ಸಂಭಾಷಣೆ ಅದು ಸರಿಯಾದ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಮಾತುಗಳೇ ನಕುಲ ಹೇಳ್ತಾನೆ ಅದೇ ರೀತಿ ಅವನು ನಾವು ಯಾರಿಗೂ ಏನೂ ಅನ್ಯಾಯ ಆಗಬಾರದು ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗಬಾರದು ಅಂತ ಎಷ್ಟು ಪ್ರಾಮಾಣಿಕವಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ನಮ್ಮ ಅಣ್ಣ ಧರ್ಮಕ್ಕೋಸ್ಕರ ಧರ್ಮ ಧರ್ಮ ಯಾವುದೋ ಒಂದು ಲಾಭಕ್ಕೋಸ್ಕರ ಅಲ್ಲ ಅಂತ ನಿರ್ವಂಚನೆಯಿಂದ ಪ್ರಾಮಾಣಿಕವಾಗಿ ಬದುಕಲಿಕ್ಕೆ ಪ್ರಯತ್ನ ಪಟ್ಟ ನಮ್ಮ ಅಣ್ಣ ನಮಗೆ ಯಾಕೆ ಮೇಲಿಂದ ಮೇಲೆ ಈ ಪರೀಕ್ಷೆ ಒಂದೆರಡು ಕಷ್ಟವೋ ರಾಜ್ಯ ಮೊದಲು ರಾಜ್ಯ ಸಿಗಬೇಕಾಗಿತ್ತು ಸಿಗಲಿಲ್ಲ ಎಲ್ಲೋ ಜತುಗ್ರಹ ಕಳಿಸಿದ್ರು ಜತುಗ್ರಹ ಅರವಿನ ಮನೆಯಲ್ಲಿ ನಮ್ಮನ್ನು ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿದೆವು ಹೇಗೋ ತಪ್ಪಿಸ್ಕೊಂಡೆವು ಆಮೇಲೆ ಮತ್ತೆ ದ್ರೌಪದಿ ಸ್ವಯಂವರ ಆಗುವ ತನಕ ಕಾಡಿನಲ್ಲಿ ಅಲೆದು ಹೆಸರು ತಪ್ಪಿಸಿಕೊಂಡು ನಾವು ಸತ್ತೆವು ಅಂತ ಜನ ತಿಳ್ಕೊಂಡು ನಾವು ತಲೆಮರೆಸಿಕೊಂಡು ಬದುಕಿದೆವು ದ್ರೌಪದಿ ಸ್ವಯಂವರ ಆದ್ಮೇಲೆ ಆದರೂ ಸುಖ ಉಂಟು ಅಲ್ಲಿ ನಮ್ಮನ್ನು ಇಂದ್ರಪ್ರಸ್ಥ ಕಳಿಸಿದ್ರು ಇಂದ್ರಪ್ರಸ್ಥದಲ್ಲಿ ರಾಜ್ಯ ಕಟ್ಟಿ ಸುಖವಾಗಿರೋಣ ಅಂತ ಹೇಳಿ ಒಂದು ರಾಜಸೂಯಾಗ ಎಲ್ಲ ಮಾಡಿದರೆ ಅಲ್ಲಿಂದ ಜೂಜಿಕರು ಸಭೆಯಲ್ಲಿ ಎಳೆದು ದ್ರೌಪದಿಗೆ ಅವಮಾನ ಮಾಡಿದರು ನಮ್ಮನ್ನು ಕಾಡಿ ಕಳಿಸಿದರು ಜೀವಮಾನ ಇಡೀ ಹೀಗೆ ಅತಂತ್ರ ಹುಟ್ಟಿದ್ದೇ ಕಾಡಿನಲ್ಲಿ 10-15 ವರ್ಷ ಹಿಮಾಲಯದ ಕಾಡಿನ ಚಳಿಯಲ್ಲಿ ಬದುಕಿದೆವು ಆಮೇಲೆ ಪಾಂಡುರಾಜ ಸತ್ತ ಅಂತ ಇಲ್ಲಿ ಬಂದರೆ ಇಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಆಪತ್ತುಗಳು ಜೀವಮಾನದಲ್ಲಿ ಒಂದೇ ಒಂದು ಅಭ್ಯುದಯದ ಗಳಿಗೆ ಅಂತ ನಾವು ಸುಖವಾಗಿ ಕಾಣುವಷ್ಟರಲ್ಲಿ ಆಪತ್ತು ಆಪತ್ತುಗಳ ಸರಮಾಲೆಯಲ್ಲಿ ಬದುಕಿದೆವು ನಾವು ನಾವು ಜೀವನದಲ್ಲಿ ಎಂದೂ ಅಭ್ಯುದಯ ಪಡೆಯಲಿಲ್ಲ ಶಾಶ್ವತವಾಗಿ ಸ್ಥಿರವಾಗಿ ಇಂತಹ ಸಮಸ್ಯೆಗಳಲ್ಲೇ ಆಯಿತು ಅದನ್ನು ಕಾಡು ಪಾಲಾದವು ಕಾಡಿನಲ್ಲಿ ಎಷ್ಟೋ ತೊಂದರೆಗಳು ಬಂತು ದ್ರೌಪದಿಯ ಅಪಹಾರ ಆಯಿತು ನಮ್ಮ ಕಣ್ಮುಂದೆ ಅವಳನ್ನು ಅಪಹರಿಸಿಕೊಂಡು ಹೋದ ಜಯದ್ರಥ ಅದನ್ನು ಬಿಡಿಸ್ಕೊಂಡು ಬಂದೆವು ಎಲ್ಲ ಆಯಿತು ಇನ್ನೇನು 12 ವರ್ಷ ಮುಗಿಯಿತು ವನವಾಸ ಮುಗಿಯಿತು ಇನ್ನು ಅಜ್ಞಾತವಾಸಕ್ಕೆ ಸಿದ್ಧ ಆಗಬೇಕು ಅನ್ನುವಾಗ ಇದೊಂದು ಆಪತ್ತು ಬಂದು ಈ ಅರಣಿ ಕೊಡಲಿ ಯಾರೋ ಅಪಹಾರ ಮಾಡಿ ಆ ಜಿಂಕೆ ಮಾಯಕ್ಕೆ ಆಗೋಯ್ತು ಅದು ಮಾಯ ಆಯಿತು ಈ ಬ್ರಾಹ್ಮಣನಿಗೆ ನಾವು ಏನು ಹೇಳಬೇಕು ಎಲ್ಲಕ್ಕಿಂತ ವಿಚಿತ್ರ ಅಂದರೆ ನಾವು ಒಬ್ಬ ಮನುಷ್ಯನನ್ನು ಉಪವಾಸ ಹಾಕಲಿಲ್ಲ ಒಬ್ಬನಿಗೆ ಬಾಯಿ ಒಣಗಿಸಲಿಲ್ಲ ನಮಗೆ ಕುಡಿಯುವ ಅಂದರೆ ನೀರಿನ ಆಸರೆ ಇಲ್ಲದೆ ಬಾಯಿ ಒಣಗಿ ಒದ್ದಾಡುವ ಸ್ಥಿತಿಯನ್ನು ತಂದು ಹಾಕಿದನಲ್ಲ ಭಗವಂತ ಏನು ಪರೀಕ್ಷೆ ಇದು ನಾವು ಯಾರಿಗೂ ಮನಸ್ಸಿನಿಂದ ಕೂಡ ಕೆಟ್ಟದ್ದನ್ನು ಯೋಚಿಸಿದವರಲ್ಲ ಎಲ್ಲರೂ ಸಂತೋಷವಾಗಿರಬೇಕು ಎಲ್ಲರೂ ಸುಖವಾಗಿರಬೇಕು ಎಲ್ಲರೂ ಉಂಡ ಮೇಲೆ ನಾವು ಉಣ್ಣಬೇಕು ಅಂತ ಬದುಕಿದವರು ನಾವು ನಮಗ್ಯಾಕೆ ಇಂಥ ಸತ್ವ ಪರೀಕ್ಷೆ ಮಾಡ್ತಾ ಇದ್ದಾನೆ ದೇವರು ಅಂತ ಬಹಳ ರೋಚಕವಾದ ಅಂದ್ರೆ ಆ ಘಟನೆಗಳನ್ನು ಓದಿದ ಒಬ್ಬ ಓದುಗನಿಗೆ ಬರುವ ಪ್ರಶ್ನೆಯನ್ನು ಮೊದಲು ನಕುಲನೇ ಮಾಡಿಬಿಡ್ತಾನೆ ಆವಾಗ ಭೀಮಸೇನ ಹೇಳ್ತಾನೆ ಇದು ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಬರತಕ್ಕಂಥ ಮಾತುಕಥೆಗಳನ್ನು ಎಷ್ಟು ರೋಚಕವಾಗಿ ಪಾಂಡವರು ಆಡ್ತಾರೆ ನೋಡಿ ಭೀಮಸೇನ ಹೇಳ್ತಾನೆ ಅದಕ್ಕೆ ಕಾರಣ ಉಂಟು ನಮಗೆ ಈಗ ಬಂದ ಕಷ್ಟಕ್ಕೆ ಕಾರಣ ಉಂಟು ಏನು ಗೊತ್ತಾ ಆ ದುಶ್ಯಾಸನ ಸಭೆಗೆ ಹೇಳ್ಕೊಂಡು ಬಂದ ಅಲ್ಲ ದ್ರೌಪದಿಯನ್ನು ಸಭೆಗೆ ಹೇಳ್ಕೊಂಡು ಬಂದು ನಮ್ಮ ಕಣ್ಮುಂದೆ ಅವಳ ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಒಬ್ಬ ಮಾನವತಿಯಾದ ಹೆಣ್ಣನ್ನ ಗಂಡನ ಮುಂದೆ ಅವಳನ್ನು ಬತ್ತಲೆ ಮಾಡಿ ಮಾನಭಂಗ ಮಾಡಬೇಕು ಅನ್ನೋ ಪ್ರಯತ್ನಕ್ಕಿಂತ ನೀಚವಾದ ಕೆಲಸ ಏನೂ ಇಲ್ಲ ಅಷ್ಟು ಕೆಟ್ಟ ಕೆಲಸ ಮಾಡುವಾಗಲೂ ನಮ್ಮ ನಾವು ಕೈ ಹಿಡಿದ ನಮ್ಮ ಧರ್ಮಪತ್ನಿಗೆ ಅನ್ಯಾಯ ಆಗ್ತಾ ಇರುವಾಗಲೂ ನಾನು ಆ ದುಶ್ಯಾಸನ ಕೊಲ್ಲದೆ ಸುಮ್ಮನೆ ಕೂತೆ ಅಲ್ವಾ ಅದು ತಪ್ಪು ಅದರಿಂದ ನನಗೆ ಈ ಶಿಕ್ಷೆ ಕೊಟ್ಟ ದೇವರು ಅಂತ ಒಬ್ಬ ಹೆಣ್ಣು ನಿರಪರಾಧಿನಿಯಾದ ಹೆಣ್ಣಿಗೆ ಶಿಕ್ಷೆ ಆದಾಗಲೂ ನಾ ಕೈಗಟ್ಟಿ ಕೂತೆ ಏನೂ ರಿಯಾಕ್ಟ್ ಆಗಲಿಲ್ಲ ಆವತ್ತೇ ಚಚ್ಚಿ ಕೊಲ್ಲಬೇಕಿತ್ತು ದುಶ್ಯಾಸನನ್ನ ಅವನನ್ನು ಬಿಟ್ಟೆ ಅಲ್ಲ ಅದು ತಪ್ಪು ಆ ತಪ್ಪಿಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಈಗ ದೇವರು ಅಂತ ನನಗನ್ನಿಸ್ತದೆ ಅಂತಾನೆ ಅರ್ಜುನ ಹೇಳ್ತಾನೆ ದ್ರೌಪದಿಯನ್ನು ಸಭೆಗೆ ಎಳೆದು ತಂದಾಗ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತಮಗೆ ಸಂಬಂಧಪಟ್ಟ ಸಬ್ಜೆಕ್ಟು ದುಶ್ಯಾಸನನ ಮೇಲೆ ಭೀಮನಿಗೆ ಸಿಟ್ಟಿದೆ ಅದರಿಂದ ಅವನು ದುಶ್ಯಾಸನ ನಾನು ಕೊಲ್ಲಬೇಕಿತ್ತು ಅಂತಂದ ಭೀಮ ಅರ್ಜುನನಿಗೆ ಸಿಟ್ಟಿರುವುದು ದುಶ್ಯಾಸನಿಗಿಂತ ಹೆಚ್ಚು ಕರ್ಣನ ಮೇಲೆ ಅವನು ಹೇಳ್ತಾನೆ ಆ ಕರ್ಣ ಸಭೆಯಲ್ಲಿ ನಿಂತು ಅವಾಚ್ಯವಾಗಿ ಹೇಳಿದ ಏನ್ ಹೇಳಿದ ಅವತ್ತು ಅಣ್ಣ ಅನ್ನರ್ಥ ನೀನು ಇದ್ದಿ ಕೇಳಿದೇನು ಅಣ್ಣ ಎಂಥ ಮಾತಾಡಿಬಿಟ್ಟ ದ್ರೌಪದಿ 5 ಜನ ಗಂಡಂದಿರನ್ನು ಮದುವೆಯಾದ ಹೆಣ್ಣು ಆದ್ದರಿಂದ ಅವಳನ್ನ ನಾನು ಪತಿವ್ರತೆ ಅಂತ ಪರಿಗಣಿಸುವುದಿಲ್ಲ ಅವಳು ಒಬ್ಬ ವೇಶ್ಯೆ ಅಂತ ಹೇಳಿದ ಈ ಮಾತು ನಮ್ಮ ಧರ್ಮಪತ್ನಿಯನ್ನ ಸಭೆಯಲ್ಲಿ ಒಬ್ಬ ವೇಶ್ಯೆ ಅಂತ ಕರೆದಾಗಲೂ ಅವನನ್ನು ಕೊಲ್ಲದೆ ಬಿಟ್ಟನಲ್ಲ ನಾನು ಅದರಿಂದ ನಮಗೆ ಈ ದುಃಖ ಬಂದದ್ದು ಅಂತ ಪ್ರತಿಯೊಬ್ಬರಿಗೂ ತಮಗೆ ಸಂಬಂಧಪಟ್ಟ ಇನ್ಸಿಡೆಂಟ್ನಲ್ಲೇ ಅದನ್ನ
ಜಜ್ಮೆಂಟ್ ಮಾಡಿಕೊಂಡು ಬರ್ತಾರೆ. ಆ ಕರ್ಣನನ್ನು ನಾನು ಅವತ್ತೇ ಕೊಲ್ಲಬೇಕಿತ್ತು, ಬಿಟ್ಟೆ ಅಲ್ವಾ, ಅದಕ್ಕೆ ದೈವ ನನಗೆ ಕೊಟ್ಟ ಶಿಕ್ಷೆ ಇದು. ಅವಾಗ ಸಹದೇವ ಹೇಳ್ತಾನೆ, ಅಂದರೆ ಮುಂದೆ ಯಾರ್ಯಾರು ಯಾರ್ಯಾರನ್ನ ಕೊಲ್ಲುತ್ತಾರೆ ಅವರಿಗೆ ಈ ಬದಲೇ ಅವನು ಅರ್ಜುನ ಕರ್ಣನನ್ನು ಕೊಲ್ಲಬೇಕಿತ್ತು ನಾನು ಅಂದ. ಭೀಮಸೇನ ದುಶಾಸನ ಸಹದೇವ ಹೇಳ್ತಾನೆ, ಆ ಶಕುನಿ ಮೋಸದಿಂದ ನಮ್ಮನ್ನ ಸೋಲಿಸಿ ಜೂಜನಲ್ಲಿ ನಮ್ಮ ಅಣ್ಣನನ್ನ ನಮ್ಮ ರಾಜ್ಯವನ್ನ ಕಸಿದುಕೊಂಡು ಸುಳ್ಳು ಮೋಸದ ಕಪಟದ ಆಟವನ್ನಾಡಿ ನಮ್ಮನ್ನು ಕಾಡಿ ಕಳಿಸಿದ್ನಲ್ಲ, ಆವಾಗಲೇ ಶಕುನಿಗೆ ತಾಕೀತು ಮಾಡಬೇಕಿತ್ತು, ನಾನು ಮಾಡಲಿಲ್ಲ, ಅದರಿಂದ ಈ ಪಾಡು ಬಂತು ನಮಗೆ. ನಾವು ಮಾಡಿದ ತಪ್ಪಿಗೆ ದೇವರು ನಮಗೆ ಶಿಕ್ಷೆ ವಿಧಿಸಿದ ಅಂತ ಅವರೆಲ್ಲರೂ ಹೇಳ್ತಾರೆ. ತಮಾಷೆ ಏನಂದ್ರೆ ಇದೆಲ್ಲವೂ ಹೌದು, ಆದರೆ ಇದು ಯಾವುದೂ ಅಲ್ಲ. ಇವಾಗ ನಾವು ಲೋಕದಲ್ಲಿ ಹೇಳ್ತೇವಲ್ಲ, ಕೆಲವರು ಯಾರೋ ಮನುಷ್ಯನ ಆಸ್ಪತ್ರೆ ಸೇರಿಸ್ತಾರೆ, ಅವನು ಪಾಪ ಆಯುಸ್ಸು ಮುಗಿದಿರುತ್ತೆ, ಸಾಯ್ತಾನೆ ಮನೆ ಒಳಗೆ. ಅವು ನಾವು ಗಡಿಬಿಡಿ ಮಾಡಿಬಿಟ್ಟೆವು, ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರೆ ಗುಣ ಆಗ್ತಿತ್ತು, ಇದು ಹುಚ್ಚುತನ. ಇದು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದ್ರೆ ಗುಣ ಆಗ್ತಿತ್ತು, ಅದು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗಿ ಗುಣ ಆಗುವಂತಹ ಯೋಗ ಇದ್ದಿದ್ರೆ ಆ ಡಾಕ್ಟರ್ ಹತ್ರ ಹೋಗುವಂತ ಬುದ್ಧಿ ಕೊಡ್ತಿದ್ದ ಭಗವಂತ. ಕೊಡ್ಲಿಲ್ಲ ಅಂದ್ರೆ ಆ ಡಾಕ್ಟರ್ ತಗೋ ಗುಣ ಆಗೋ ಯೋಗ ಇಲ್ಲ ಅಂತ ಅರ್ಥ. ಅಷ್ಟೆಲ್ಲ ತಲೆ ಖರ್ಚು ಮಾಡೋದಿಲ್ಲ, ಅನ್ಯಾಯ ಮಾಡಿಬಿಟ್ರು, ಅವರು ಹೋಗ್ಬಿಟ್ರು ಪಾಪ, ಈ ಡಾಕ್ಟರ್ ಕರ್ಕೊಂಡು ಹೋದ್ರೆ ಗುಣ ಆಗ್ತಿತ್ತು ಅಂತ. ಈ ಡಾಕ್ಟರ್ ಕರ್ಕೊಂಡು ಬೇಗ ಸಾಯ್ತಿದ್ರು ಅಷ್ಟೇ, ನೀನು ಸಾಯ್ದು ಹೊಡಿತಿರ್ಲಿಲ್ಲ. ಆದ್ರೆ ಇಂತಹದ್ದು ತಪ್ಪು ಕಲ್ಪನೆಗಳಿದೆ, ಈ ಡಾಕ್ಟರ್ ಕರ್ಕೊಂಡು ಹೋದ್ರಿಂದ ಸತ್ರು, ಆ ಡಾಕ್ಟರ್ ಹೋದ್ರೆ ಬದುಕುತ್ತಿದ್ರು, ಹಾಗೆ ಏನೇನೋ ಇಂತಿಂತಹದ್ದು. ಕಾರಣಗಳನ್ನು ಹುಡುಕುವುದು ನಡೆದ ಘಟನೆ ನಮಗೆ ಬಂದ ಆಪತ್ತುಗಳಿಗೆ ನಾವೇ ಒಂದು ಕಾರಣಗಳನ್ನು ಹುಡುಕುವುದು ಅಂಥದ್ದನ್ನ ಮಾಡೋದುಂಟು. ಏನೋ ಒಂದು ಅದಕ್ಕೆ ಸರಿಯಾಗಿ ನಮ್ಮ ಜ್ಯೋತಿಷಿಗಳು ಹೇಳ್ತಾರೆ, ಏನಾದರೂ ಆದರೆ ನೀವು ಹೀಗೆ ಮಾಡಿದ್ದೀರಿ, ನಿಮ್ಮ ಕುಲದೇವರನ್ನು ಮರೆತಿದ್ದೀರಿ, ಅದನ್ನು ನಿಮ್ಮ ಕುಲದೇವರಿಗೆ ಕೋಪ ಬಂದಿದೆ, ಅವಳು ಕಾಟ ಕೊಡ್ತಾ ಇದ್ದಾಳೆ. ಓ ಎಲ್ಲ ಕಡೆಗೆ ನಮಗೆ ಗೊತ್ತಿಲ್ಲದಿದ್ದು ನಮ್ಮ ಜ್ಯೋತಿಷಿಗಳಿಗೂ ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗುತ್ತೋ? ಅವ್ರಿಗೆ ಗೊತ್ತಿರಲೇಬೇಕಲ್ಲ, ನಮ್ಮ ಗುಟ್ಟೆಲ್ಲ ಗೊತ್ತಾಗಿಬಿಟ್ಟಿದೆ ಅವ್ರಿಗೆ ಅಂತ ಹೆದರ್ಕೊಂಡು ನಾವು ಕುಲದೇವರಿಗೆ ಗೊತ್ತಿಲ್ಲದ ಗುಟ್ಟು ಯೋಚನೆ ಗೊತ್ತಾಗ್ಬಿಡುತ್ತೆ. ಕಡೆ ಹೋಗಿ ಕುಲದೇವರ ಹತ್ರ ಹೋಗಿ ದಮ್ಮಯ್ಯ ಹಾಕಿ ತಪ್ಪಾಯಿತು ಕ್ಷಮಿಸು ಅಂತೆಲ್ಲ ಹೇಳ್ತೇವೆ. ಹೀಗೆ ನಾವು ನಮಗೆ ಜೀವನದಲ್ಲಿ ಬರತಕ್ಕಂಥ ಯಾವುದಾದರೂ ಒಂದು ಕೆಟ್ಟ ನಮಗೆ ಅಪ್ರಿಯವಾದ ಘಟನೆಗಳಿಗೆ ನಾವೇ ಕಾರಣಗಳನ್ನು ಹುಡುಕಿಕೊಂಡು ನಮ್ಮ ಜೀವನ ಏನು ನಡೀತು ಅದರಿಂದ ಹೀಗಾಗಿರ್ಬೇಕು, ಅದರಿಂದ ಹೀಗಾಗಿರ್ಬೇಕು, ಅದು ಮೊನ್ನೆ ಯಾರೋ ನಾನು ಎದುರು ಮಾತಾಡ್ಬಿಟ್ಟೆ ದೊಡ್ಡವರಿಗೆ, ಅವ್ರಿಗೆ ಮನಸ್ಸು ನೋವಾಯ್ತೇನೋ, ಅದರಿಂದ ಹೀಗಾಯ್ತೇನೋ ಅಂತ ಯೋಚಿಸ್ತಾನೆ. ಇವನಿಗೆ ಆಗುವ ಅನಿಷ್ಟಕ್ಕೆ ಅದರ ಹಿಂದೆ ಏನು ನಡೀತು ಅದನ್ನು ಗಂಟು ಹಾಕೋತಾನೆ, ಸರಿ ಅದಕ್ಕೆ ಲಿಂಕ್ ಮಾಡಿಕೊಳ್ತಾನೆ. ವಸ್ತುತಃ ಇದು ಪೂರ್ತಿ ಸುಳ್ಳು ಅಲ್ಲ, ಇದು ಪೂರ್ತಿ ಸತ್ಯವೂ ಅಲ್ಲ. ಅವರ ಭಾವನೆಯೂ ಸರಿಯೇ, ತಪ್ಪಲ್ಲ ಅವರು ಹೇಳಿದ್ದು, ಆದರೆ ನಿಜವಾದ ಕಾರಣ ಅಲ್ಲ. ಯಾಕೆಂದರೆ ಯಾವಾಗಲೂ ನಮಗೆ ಈ ಜನ್ಮದಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಇನ್ಸಿಡೆಂಟು ಅದು ಪ್ರಾಯ ಈ ಜನ್ಮದಲ್ಲಿ ನಾವು ಯಾವುದೇ ಮಾಡಿದ್ದರ ರಿಯಾಕ್ಷನ್ ಅಲ್ಲ. ಯಾಕಂದ್ರೆ ದೊಡ್ಡ ಕ್ಯೂ ಇದೆ, ಒಂದು ಜನ್ಮ ಒಂದು ಹುಟ್ಟಿನಲ್ಲಿ ದಶಾವರಾಣ ಒಂದು ಸರ್ತಿ ಹುಟ್ಟಿದವ, ಇನ್ನು 10 ಸರ್ತಿ ಹುಟ್ಟಲಿಕ್ಕೆ ಬೇಕಾದಷ್ಟು ಕರ್ಮ ಎಕ್ವಿಲೇಟ್ ಆಗುತ್ತೆ ಒಂದು ಜನ್ಮದಲ್ಲಿ. ಆದ್ದರಿಂದ ಒಂದು ಜನ್ಮದಲ್ಲಿ ಮಾಡಿದ್ದುಂಟಲ್ವಾ, ಅದು ಮುಂದಿನ 10ನೇ ಜನ್ಮ ತನಕ ಅದರ ಕ್ಯೂ ಇರ್ತದೆ. ಆದ್ದರಿಂದ ಈ ಜನ್ಮದಲ್ಲಿ ಮಾಡಿದ್ದಲ್ಲ, ಹಿಂದಿನ ಜನ್ಮದ 10 ಜನ್ಮದ ಕ್ಯೂ ಉಂಟು, ಅದು ಮುಗಿಯದೆ ಈ ಜನ್ಮದ ಶುರುವಾಗೋದಿಲ್ಲ. ಸೊ ಅದು ಕ್ಯೂನಲ್ಲೇ ಇರ್ತದೆ. ನಾವು ಈಗ ಅನುಭವಿಸುವುದು ಸಾಮಾನ್ಯ 2000 ವರ್ಷದ ಹಿಂದೆ 3000 ವರ್ಷದ ಹಿಂದೆ ಯಾವತ್ತೋ ಮಾಡಿದ ಒಂದು ಪಾಪ ಈಗ ಫಲಿಸ್ತಾ ಇರ್ತದೆ. ಹಿಂದಿನ ಜನ್ಮದ್ದು ಅಲ್ಲ, ಸುಮಾರು 8-10 ಜನ್ಮಗಳ ಹಿಂದಿನದ್ದು ಇರಬಹುದು. ಅದು ಸುಮಾರು ಸಾಮಾನ್ಯವಾಗಿ ನಮಗೆ ಈಗ ಸಿಕ್ಕಿದ ದಾಖಲೆಗಳ ಪ್ರಕಾರ ಈ ಜನ್ಮದಲ್ಲಿ ಅನುಭವಿಸುವಂತಹದ್ದಕ್ಕೆ ಸಾಮಾನ್ಯ 2000-3000 ವರ್ಷದ ಹಿಂದಿನ ಘಟನೆಗಳು ಕಾರಣ ಇರ್ತವೆ. ಇಷ್ಟು ದೊಡ್ಡ ಕ್ಯೂ ಇರ್ತದೆ. ಆದ್ದರಿಂದ ಈ ಜನ್ಮದಲ್ಲಿ ಏನೋ ಆಗದ್ರಿಂದ ಆಯಿತು ಅಂತನ್ನುವ ಕಲ್ಪನೆಯೇ ತಪ್ಪು. ಈಗ ಏನಾಗುತ್ತೆ, ಇವತ್ತು ಯಾರೋ ನಮ್ಮನ್ನು ಉಪವಾಸ ಹಾಕಿದರೆ ಖಂಡಿತವಾಗಿ ನಮ್ಮನ್ನು ಯಾರು ಇವತ್ತು ಮನೆ ಕರೆದು ಊಟ ಹಾಕದೆ ಹಿಂಸೆ ಕೊಟ್ಟನೋ ಆ ಮನುಷ್ಯನಿಗೆ ಹಿಂದಿನ ಯಾವುದೋ ಜನ್ಮದಲ್ಲಿ ನಾವು ಉಪವಾಸ ಹಾಕಿದ್ದೇವೆ, ಅದು ರಿಯಾಕ್ಟ್ ಆಯಿತು. ಈ ಜನ್ಮದಲ್ಲಿ ಯಾರೋ ಕರೆದು ನಮಗೆ ಷಡ್ರಸಾನ್ನ ಅಡಿಗೆ ಬಡಿಸಿ ಉಪಚಾರ ಮಾಡಿದರು, ಏನು ಗುರುತಿಲ್ಲ ಅರ್ಥ ಇಲ್ಲ, ಭಾರಿ ಉಪಚಾರ ಮಾಡಿಬಿಟ್ರು. ಯಾಕೆಂದರೆ ಯಾವುದೋ ಒಂದು ಜನ್ಮದಲ್ಲಿ ಅವರನ್ನು ಕರೆದು ನಾವು ಅಷ್ಟೇ ಉಪಚಾರ ಮಾಡಿದ್ದೆವು, ಅದರ ಋಣ ತೀರಿತ ಅಷ್ಟೇ. ಹಾಗಾಗಿ ಒಂದು ಏನು ಗೊತ್ತಾ, ನಮಗೆ ಯಾರು ಅನ್ಯಾಯ ಮಾಡ್ತಾನೆ ಅವನನ್ನು ದ್ವೇಷಿಸಬೇಡ ಅಂತಾರೆ ಶಾಸ್ತ್ರಗಳು. ಯಾಕೆಂದರೆ ಅವನು ಯಾಕೆ ಅನ್ಯಾಯ ಮಾಡಿದೆ ಅಂದರೆ ನೀನು ಅವನಿಗೆ ಹಿಂದಿನ ಜನ ಅನ್ಯಾಯ ಮಾಡಿದ್ದೆ, ಅದರ ಋಣ ತೀರಿಸ ಅಷ್ಟೇ. ಅಲ್ಲಿ ಚುಕ್ತಾಯಿತು ಲೆಕ್ಕಾಚಾರ, ಅವನ ಮೇಲೆ ಕೋಪಿಸ್ಕೋಬೇಡ, ಅವನು ಹೆಲ್ಪ್ಲೆಸ್ಸು,
ನೀನವನಿಗೆ ಮಾಡಿದ್ದಕ್ಕೆ ಪ್ರತಿಯಾಗಿ ಅವನು ಮಾಡಿದ ಎರಡನೇ ಅದನ್ನು ನಿಂತು ಭಗವಂತ ಮಾಡಿಸಿದ ಅಷ್ಟೇ. ಲೆಕ್ಕಾಚಾರ ಚುಕ್ತ ಆಯಿತು. ಅವನು ಹಾಗೆ ಮಾಡಿಬಿಟ್ಟ, ಇವನು ಹಾಗೆ ಮಾಡಿಬಿಟ್ಟ. ಒಂದು ಕೈ ನೋಡ್ತೇನೆ, ಒಂದು ಕೈ ನೋಡೋದಿಲ್ಲ, ಎರಡು ಕೈ ನೋಡೋದೂ ಇಲ್ಲ. ನೀನು ಮಾಡಿದ್ದನ್ನೇ ನೀನು ಪಡಿತೀಯ, ಇನ್ನೊಬ್ಬರು ಏನೂ ಮಾಡುವುದಿಲ್ಲ. ನಾವು ಮಾಡಿದ್ದನ್ನೇ ನಮಗೆ ಭಗವಂತ ಇನ್ನೊಬ್ಬರ ಮೂಲಕ ಒದಗಿಸಿಕೊಡ್ತಾನೆ ಅಷ್ಟೇ. ಹಾಗಾಗಿ ಪ್ರತಿಯೊಂದು ಘಟನೆಗೂ ನಮ್ಮದೇ ಆದ ಪೂರ್ವಾರ್ಜಿತವಾದ ಕೆಲವು ಕರ್ಮಗಳ ಕಾರಣಗಳಿರ್ತವೆ. ಮತ್ತೆ ಈ ಜನ್ಮದಲ್ಲಿ ಹೇಳ್ತಾರೆ, ನೀವು ಹೀಗೆ ಮಾಡಿದ್ರಿ, ನೀವು ನಿಮ್ಮ ಗುರುಗಳೇ ಅವಮಾನ ಮಾಡಿದ್ರಿ, ಅದು ನಿಮಗೆ ಹೀಗಾಯಿತು, ಅದನ್ನು ಏನೋ ಒಂದು ಹೇಳ್ತಾರೆ ಈ ಜನ್ಮದಲ್ಲಿ ಅಂತ ಹೇಳ್ತಾರಲ್ಲ. ಅಂದರೆ ಅದು ಹೇಗೆ ಅಂದರೆ, ಇವಾಗ ಅದು ಸೂಚಕ ಅಷ್ಟೆ. ಹಿಂದಿನ ಜನ್ಮದ ಪಾತಕದ ನಿಮಗೆ ಹೀಗಾಗಿದೆ ಅನ್ನೋದನ್ನು ಸೂಚನೆಗೆ ಈ ಜನ್ಮದಲ್ಲಿ ಕೆಲವು ಕರ್ಮಗಳು ಅದಕ್ಕೆ ಸೂಚಕವಾಗಿ ಬರ್ತವೆ. ಇದನ್ನು ಹೀಗೆ ಮಾಡಿದ್ದು ಸೂಚಕ, ಇದು ಈ ಕ್ರಿಯೆಯಿಂದ ನಿಮಗೆ ಹೀಗಾಯಿತು ಅನ್ನೋದನ್ನು ಸೂಚನೆ ಮಾಡ್ತಾ ಇರುವ ಅಷ್ಟೇ. ಅವು ಸೂಚಕಗಳು, ಅವು ಕಾರಣಗಳಲ್ಲ, ಬರೇ ಇಂಡಿಕೇಟರ್ಸ್. ಹೀಗೆ ಗ್ರಹಗಳು ನಿಮಗೆ ಇವತ್ತು ಗ್ರಹ ಶನಿ ಕಾಟ ಇದೆ ಅದರಿಂದ ಹೀಗಾಗ್ತಾ ಇದೆ ಅಂತ ಹೇಳ್ತಾರಲ್ಲ, ಶನಿ ಕಾಟ ಕೊಡುವುದಿಲ್ಲ ಅವನಿಗೆ. ನಮ್ಮ ಮೇಲೆ ಪರ್ಸನಲ್ ಗ್ರಜ್ ಏನಿದೆ ಏನಿಲ್ಲ, ಅವನು ನಮ್ಮ ನೆರೆಮನೆಯಲ್ಲಿ ಇರಲಿಲ್ಲ, ನಾವು ಅವನ ಹತ್ರ ಜಗಳ ಕಾಯಲಿಲ್ಲ, ನಮಗೂ ಶನಿಗೂ ಪರ್ಸನಲ್ ಆಗಿ ಏನೂ ಇಲ್ಲ. ನಮ್ಮ ಪ್ರಾರಬ್ಧ ಕರ್ಮ, ನಾವು ಮಾಡಿದ ಪಾಪ ಪಕ್ವವಾಗುವ ಕಾಲ ಸನ್ನಿಹಿತವಾಗಿದೆ, ನಿನ್ನದನ್ನು ಅನುಭವಿಸಬೇಕಾಗತ್ತೆ, ಎಚ್ಚರ ವಹಿಸು ಅಂತ ಸೂಚನೆ ಮಾಡ್ತಾನೆ ಅಷ್ಟೇ. ಶನಿ ನಮ್ಮ ಅನಿಷ್ಟದ ಇಂಡಿಕೇಟರ್ ಕೊಡ್ತು, ಅನಿಷ್ಟ ಮಾಡುವವನಲ್ಲ. ಇದೆಲ್ಲ ವಿಷಯಗಳನ್ನು ತಿಳ್ಕೊಂಡಾಗ ಯಾವುದೇ ಒಂದು ಅನಿಷ್ಟವನ್ನು ಯಾರ ಹೆಗಲ ಮೇಲೋ ಒರೆಸಿ ನಾವು ಜೋಪಾನ ಆಗಿರ್ಲಿಕ್ಕೆ ಆಗೋದಿಲ್ಲ. ಅವರಿಂದಾಗಿ ಹಾಗಾಯಿತು, ಇವರಿಂದಾಗಿ ಹಾಗಾಯಿತು, ಅವ್ರು ಹಾಗೆ ಮಾಡಿದರೆ, ಇವೆಲ್ಲವೂ ಬೊಗಳೆ. ನಮಗೆ ಏನಾದರೂ ಆಗಿದ್ದರೆ ನಮ್ಮಿಂದಾಗಿಯೇ ಆಗುವುದು, ನಾವು ಮಾಡದೆ ಇನ್ನೊಬ್ಬ ನಮಗೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ದಿಸ್ ಈಸ್ ಫಿಲಾಸಫಿ. ಆದ್ದರಿಂದ ಇವರೆಲ್ಲರ ಮಾತುಗಳು ಸತ್ಯ, ಯಾಕಂದ್ರೆ ಅವು ಸೂಚನೆಗಳಷ್ಟೇ, ಅದರಿಂದ ಆದದ್ದಲ್ಲ. ಏಕದೇಶವನ್ನು ಇವರು ಹೇಳಿದರು. ಇದನ್ನು ನಿಜವಾದ ಇದರ ಹಿಂದೆ ಇರತಕ್ಕ ಫಿಲಾಸಫಿಯನ್ನು ಸೀನಿಯರ್ ಮೋಸ್ಟ್ ಆಗಿ ಧರ್ಮರಾಜ ಹೇಳ್ತಾನೆ. ನಾಪದಾಂ ಅಸ್ತಿ ಮರ್ಯಾದ ನ ನಿಮಿತ್ತಂ ನ ಕಾರಣಂ. ನಾಪದಾಂ ಅಸ್ತಿ ಮರ್ಯಾದ, ಅವನು ಹೇಳ್ತಾನೆ, ಮನುಷ್ಯನಿಗೆ ಒಂದು ಆಪತ್ತು ಬರಲಿಕ್ಕೆ ಶುರುವಾದರೆ ಅದು ಇಷ್ಟೇ ಅಂತ ಹೇಳಲಿಕ್ಕಿಲ್ಲ, ಇತಿಮಿತಿ ಇಲ್ಲದಷ್ಟು ಬರಬಹುದು. ಆಪತ್ತಿಗೆ ಒಂದು ಮಿತಿ ಅಂತಿಲ್ಲ, ನಾವು ತಡ್ಕೊಳ್ಳಿಕ್ಕೆ ಆದಷ್ಟು ಆಪತ್ತುಗಳ ಪರಂಪರೆ ಬರಬಹುದು. ನಾಪದಾಂ ಅಸ್ತಿ ಮರ್ಯಾದ, ಅದಕ್ಕೊಂದು ಸೀಮೆ ಇಲ್ಲ, ಒಂದು ಲಿಮಿಟ್ ಇಲ್ಲ. ಆಮೇಲೆ ನ ನಿಮಿತ್ತಂ ನ ಕಾರಣಂ, ಅದಕ್ಕೆ ನಮಗೆ ಕಾಣುವ ಈ ಜನ್ಮದಲ್ಲೇ ನಾವು ಗುರುತಿಸಬಹುದಾದ ನಿಮಿತ್ತವೂ ಇಲ್ಲ, ಕಾರಣವೂ ಇಲ್ಲ. ನಿಮಿತ್ತ ಅಂದರೆ ಏನು, ಕಾರಣ ಅಂದರೆ ಏನು? ಇವಾಗ ಅರ್ಜುನ ಮಹಾಭಾರತ ಯುದ್ಧದಲ್ಲಿ ಶತ್ರುಗಳನ್ನ ಕೊಲ್ಲಿಕ್ಕೆ ನಿಮಿತ್ತ ಮಾತ್ರ ಭವ ಸಭ್ಯ ಸಾಚಿನ್ ಅಂತ ಕೃಷ್ಣ ಹೇಳ್ತಾನೆ. ನೀನು ಕೊಲ್ಲೋದಲ್ಲ, ನೀನೊಂದು ನಿಮಿತ್ತ, ಅಂದರೆ ಯು ಆರ್ ಎನ್ ಇನ್ಸ್ಟ್ರೂಮೆಂಟ್. ನಿಮಿತ್ತ ಅಂದರೆ ಅರ್ಥ ಹೇಳೇ ಅಂತ, ಒಂದು ನೆಪ. ಯಾಕೆ ಆಯಿತು ಅನ್ನೋದಕ್ಕೆ ಹೇಳೇ ಹೇಳಲಿಕ್ಕೂ ಇಲ್ಲ, ಇಂಥ ಕಾರಣದಿಂದ ಆಯಿತು ಅಂತ ತೋರಿಸುವ ಕಾರಣವೂ ಇಲ್ಲ. ನಮಗೆ ಬರತಕ್ಕ ಆಪತ್ತುಗಳಿಗೆ ನೀವು ಇದರಿಂದ ಹೀಗಾಯಿತು, ಇದು ಕಾರಣ, ಇದು ನಿಮಿತ್ತ ಅಂತ ಜ್ಯೋತಿಷಿಗಳು ಹೇಳಬಹುದು, ಅದು ಬರೀ ಸೂಚಕ ಅಷ್ಟೇ. ಇಂಥ ಗ್ರಹದೋಷದಿಂದ ಆಯಿತು, ಅದು ನಿಮಿತ್ತ, ಅಥವಾ ಇಂಥ ವ್ಯಕ್ತಿಯಿಂದ ಆಯಿತು, ಅದು ನಿಮಿತ್ತ, ಆ ವ್ಯಕ್ತಿಯು ನಿಮಿತ್ತ, ಆ ಗ್ರಹಗಳು ಯಾವುದೂ ಅಲ್ಲ. ಮತ್ತೆ ಇಂಥ ಕಾರಣದಿಂದ, ಕಾರಣ ನಮಗೆ ಕಣ್ಣಿಗೆ ಗೋಚರವಾಗತಕ್ಕಂಥ ಈ ಜನ್ಮದಲ್ಲೇ ನಮ್ಮ ಕಣ್ಮುಂದೆ ಸ್ಪಷ್ಟವಾಗತಕ್ಕಂಥ ಕಾರಣವೂ ಇಲ್ಲ, ನಿಮಿತ್ತವೂ ಇಲ್ಲ. ಮತ್ತೆ ಹೇಗಾಗ್ತದೆ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ನಮ್ಮ ಕಣ್ಮುಂದೆ ನಡೆಯುವ ನಮ್ಮ ಈ ಜೀವನದ ಯಾವ ಸಂಗತಿಯೂ ನಮ್ಮ ಸುಖ ದುಃಖಗಳಿಗೆ ಕಾರಣ ಅಲ್ಲ. ಮತ್ತೆ ಧರ್ಮಸ್ತು ವಿಭಜತ್ಯರ್ಥಂ ಉಭಯೋ ಪುಣ್ಯ ಪಾಪಯೋ. ಧರ್ಮಸ್ತು ವಿಭಜತ್ಯರ್ಥಂ ಉಭಯೋ ಪುಣ್ಯ ಪಾಪಯೋ. ಮನುಷ್ಯನ ಪುಣ್ಯ ಪಾಪ, ಅದಕ್ಕೆ ತಕ್ಕಂತೆ ಸುಖ ದುಃಖ, ಇದನ್ನು ವಿಭಾಗ ಮಾಡಿ ನಾವು ಬರುವಾಗಲೇ ಅದನ್ನು ವ್ಯವಸ್ಥೆ ಮಾಡಿ ಕಳಿಸಿ ಆಗಿರುತ್ತೆ. ಸೊ ಏನೇನು ನಡೀಬೇಕು ಅನ್ನೋದು, ಎವ್ರಿಥಿಂಗ್ ಈಸ್ ರೆಕಾರ್ಡೆಡ್. ಆ ಡೈರಿಯಲ್ಲಿ ಬರೆದಿಟ್ಟ ಹಾಗೆ ನಡ್ಕೊಂಡು ಹೋಗುತ್ತೆ. ಅದರಿಂದ ನೀನು ಈಗ ಈ ಹೀಗೆ ಆಯಿತು ಅದರಿಂದ ಹೀಗೆ, ಅದು ಮುಂದಿನ ಡೈರಿಗೆ ಸೇರೋದು. ಈ ಜನ್ಮದ್ದು ಡೈರಿ ಮೊದಲೇ ಪ್ರಿಪೇರ್ ಆಗಿ ನಿನ್ನನ್ನು ಕಳಿಸಿಕೊಟ್ಟಿದ್ದಾನೆ ಭಗವಂತ. ಈ ಏನೇನು ಆಗಬೇಕು ಅನ್ನೋದು ಲಿಸ್ಟ್ ಆ ಡೈರಿಯಲ್ಲಿ ಡೇಟ್ ವಾರ್ ಬರೆದಾಗಿದೆ. ಹಾಗಾಗಿ ಏನು ಬರೆದಿದ್ದಾನೆ ಅದು ನಡೀತಾ ಹೋಗ್ತದೆ. ಅದಕ್ಕೆ ಕಾರಣ ಯಾರು? ಧರ್ಮ. ಅಂದರೆ ಧರ್ಮ ಅನ್ನೋದಕ್ಕೆ ಬಹಳ ಸ್ವಾರಸ್ಯವಾದ ಶಬ್ದ ಅದು. ಒಂದು ಜಗತ್ತಿನ ಧಾರಕ ಶಕ್ತಿಯಾದ ಭಗವಂತ. ನೀನು ಏನು ಮಾಡ್ತೀಯ ಈ ಜನ್ಮದಲ್ಲಿ ಅನ್ನೋದನ್ನು ಅವನು ಭಗವಂತ
ಲಿಸ್ಟ್ ಮಾಡಿ ಕಳಿಸಿ ಆಗಿದೆ. ಅದರಿಂದ ಈ ಜನ್ಮದಲ್ಲಿ ನಾವು ಏನೂ ಮಾಡಲಿಲ್ಲ, ಯಾರಿಗೂ ಏನೂ ಮಾಡಲಿಲ್ಲ, ಅದೆಲ್ಲ ಸುಳ್ಳು. ಈ ಜನ್ಮದಲ್ಲಿ ಮಾಡಿದ್ರೆ ಅದು ಮುಂದಿನ ಜನ್ಮದಲ್ಲಿ ಗೊತ್ತಾಗುತ್ತೆ, ಈ ಜನ್ಮದಲ್ಲಿ ಗೊತ್ತಾಗಲ್ಲ. ಈ ಪುಣ್ಯ ಪಾಪಗಳಿಂದ ಏನು ಸುಖ ದುಃಖಗಳೋ ಅದನ್ನು ವಿಭಾಗ ಮಾಡಿ ಇಷ್ಟು ಸುಖ ಇಷ್ಟು ದುಃಖ ಅದರಿಂದ ಇಂತಿಂಥ ಕಾರ್ಯಗಳು ಅಂತ ಲೆಕ್ಕ ಮಾಡಿ ಬರೆದು ಕಳಿಸಿಕೊಟ್ಟು ಬಿಟ್ಟಿದ್ದಾನೆ ಧಾರಕನಾದ ಭಗವಂತ. ಧರ್ಮೋ ಧರ್ಮವಿದುತ್ತಮ ಧರ್ಮಸ್ಯ ತತ್ವ ನಿಹಿತಂ ಗುಹಾಯಾಂ, ಧರ್ಮ ಅಂದರೆ ಭಗವಂತ. ಅದರ ನಂತರ ಹೌದು, ಅವನಾದ್ರೂ ಯಾಕೆ ಬರದ, ಅವನಿಗೇನು ಕೈಯಾಲಿ, ನಮಗೆ ಇವನಿಗೆ ಇಷ್ಟು ದುಃಖ ಯಾಕಪ್ಪ, ನಮಗೆ ದುಃಖ ಅಂತ ಯಾಕೆ ಬರದ. ಡೈರಿಯಲ್ಲಿ ಉದ್ದ ಪ್ರತಿ ಪೇಜ್ನಲ್ಲೂ ಪ್ರತಿ ಡೇಟ್ನಲ್ಲಿ ಸುಖ 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 ಅಂತ ಬರೆದು ಬಿಡ್ಬೋದು, ದುಃಖ ಯಾಕೆ ಬರದ, ಅವನಿಗೇನು ಲಾಭ, ನಮಗೆ ದುಃಖ ಕೊಟ್ಟು. ಅದಕ್ಕೆ ಧರ್ಮ, ಧರ್ಮ ಅಂತಂದರೆ ಜೀವದ ಸ್ವಭಾವ ಮತ್ತು ಕರ್ಮ, ಗುಣಕರ್ಮ. ಜೀವದ ಸ್ವಭಾವಕ್ಕೆ, ಜೀವ ಮಾಡಿರ್ತಕ್ಕ ಹಿಂದೆ ಮಾಡಿರುವ ಕರ್ಮಕ್ಕೆ, ಆ ಕರ್ಮ ಯಾಕೆ ಮಾಡಿದ ಅವನ ಸ್ವಭಾವಕ್ಕೆ ತಕ್ಕಂತೆ, ಜೀವದ ಸ್ವಭಾವಕ್ಕೆ ತಕ್ಕಂತೆ, ಅವನು ಮಾಡಿದ ಕರ್ಮಕ್ಕೆ ತಕ್ಕಂತೆ ಜಗತ್ತಿನ ಧಾರಕನಾದ ಭಗವಂತ ವಿಭಾಗ ಮಾಡಿ ಕಳಿಸಿದ್ದಾನೆ, ಮುಗಿದೋಯ್ತು. ಆದ್ರಿಂದ ನೀನು ಈಗ ಏನು ಮಾಡ್ತೀಯ ಅನ್ನೋದಕ್ಕೆ ನಿನ್ನ ಜೀವದ ಸ್ವಭಾವ ಹೊಣೆಗಾರ. ನಿನ್ನ ಜೀವ ಸ್ವಭಾವ ಇರತಕ್ಕಂತೆ ನಿನ್ನ ಹಿಂದೆ ಏನು ಕರ್ಮ ಮಾಡಿದ್ದಿ ಅದು ಜವಾಬ್ದಾರ. ಅದೆಲ್ಲವನ್ನು ಕರ್ಮ ಹಿಂದೆ ಮಾಡಿದ್ದಾಗ ಅದು ಜಡ, ಅದು ಅದಕ್ಕೇನು ಬುದ್ಧಿ ಇದೆ ಕರ್ಮಕ್ಕೆ. ಹಿಂದಿನ ಜನಗಳು ಹೀಗೆ ಮಾಡಿದ್ದಾನೆ, ಅದನ್ನು ಈ ಜನರು ಹೀಗೆ ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಕರ್ಮಕ್ಕೇನು ಬುದ್ಧಿ ಇದೆ, ಅದೊಂದು ಜಡ ವಸ್ತು. ಅದಕ್ಕೆ ಆ ಕರ್ಮವನ್ನು, ಅದನ್ನು ಕರ್ಮ ಮಾಡಿದ್ದು ನಾಶವಾಗೋಯ್ತು, ಅದು ಮುಂದೆ ಕಾದು ಕೂತ್ಕೊಂಡು ಮುಂದಿನ ಜನ್ಮ ತನಕ ಅವನನ್ನು ಕರ್ಮ ಏನು ಮಾಡಿದ್ದಾನೆ ಎನ್ನುವುದನ್ನು ದಾಖಲೆ ಮಾಡಿ ಆ ಕರ್ಮಕ್ಕೆ ತಕ್ಕ ಫಲ ಕೊಡತಕ್ಕಂಥ ಧಾರಕನಾದ ಭಗವಂತ. ಅದು ಇರದಿದ್ರೆ ಕರ್ಮ ಏನು ಮಾಡುವುದಿಲ್ಲ. ಈ ಕರ್ಮ ಸಿದ್ಧಾಂತ ಇದೆ, ದೇವರನ್ನು ಒಪ್ಪದೇ ಇದ್ರೆ ಕರ್ಮ ಸಿದ್ಧಾಂತ ನಡೆಯೋದೇ ಇಲ್ಲ. ಯಾಕಂದ್ರೆ ಕರ್ಮ ಏನು ಮಾಡುತ್ತೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಬರುತ್ತೆ, ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಕರ್ಮವನ್ನು ನಾವು ಮಾಡುವುದು, ಕರ್ಮ ನಮ್ಮನ್ನು ಮಾಡುವುದಲ್ಲ. ಆದರೆ ಕರ್ಮಕ್ಕೆ ತಕ್ಕಂತೆ ನಮ್ಮಲ್ಲಿ ಕರ್ಮವನ್ನು, ಅದರ ಫಲವನ್ನು ತಿನ್ನಿಸುವಂತಹದ್ದು ಭಗವಂತ. ಹಾಗಾಗಿ ಧರ್ಮ ಅಂದರೆ ನಾವು ಮಾಡಿದ ಕರ್ಮ, ಆ ಕರ್ಮಕ್ಕೆ ಹಿನ್ನೆಲೆಯಲ್ಲಿ ಇರತಕ್ಕಂಥ ನಮ್ಮ ಜೀವಧರ್ಮ, ಜೀವ ಧರ್ಮಕ್ಕೆ ಅನುಗುಣವಾದ ಜೀವ ಕರ್ಮ, ಅದು ಎಲ್ಲಕ್ಕೂ ಅದನ್ನು ವ್ಯವಸ್ಥೆಗೊಳಿಸತಕ್ಕಂಥ ಜಗತ್ತಿನ ಧಾರಕನಾದ ಧರ್ಮ ಶಬ್ದವಾಚ್ಯನಾದ ಭಗವಂತ. ಅವನು ವಿಭಾಗ ಮಾಡಿ ಇಂತಿಂಥ ಕಾಲದಲ್ಲಿ ಇಂತಿಂಥ ಕ್ರಿಯೆ, ಅದಕ್ಕೆ ಇಂಥ ಸುಖ ಇಂಥ ದುಃಖ, ಇಷ್ಟು ಇದು ಡಿಸೈಡೆಡ್, ಇದು ಪ್ರೀಡಿಸ್ಟೈನ್ಡ್. ಹಾಗಾಗಿ ಅದನ್ನು ಸುಮ್ಮನೆ ನಾವೇನು ಮಾಡಲಿಲ್ಲ, ಯಾಕೆ ಹೀಗಾಯಿತು, ಮಾಡದೇ ಆಗುವುದೇ ಇಲ್ಲ. ನೀನು ಮಾಡಿದ್ದೀಯ, ಅದರ ಫಲ ಬಂತು ಇಷ್ಟೇ. ಅದರಿಂದ ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ಏನು ಉಪಯೋಗ ಇಲ್ಲ ಅಂತ ಧರ್ಮರಾಜ ಅದನ್ನು ಒಂದು ಉಪಸಂಹಾರ ಮಾಡ್ತಾನೆ. ಇಷ್ಟು ಆದರೆ ವೇದಾಂತ ಮಾತಾಡಿದ್ರೆ ಬಾಯಾರಿಕೆ ಹೋಗುತ್ತಾ, ಹೋಗಲ್ಲ. ಏನು ಹಸಿ ಬಾಯಾರಿಕೆ ಆಗ್ತಾ ಇದೆ, ಏನು ಮಾಡಬೇಕೀಗ ಅಂತ ಹೇಳ್ಕೊಂಡು ಧರ್ಮರಾಜ ಹೇಳ್ತಾನೆ ಆವಾಗ ನಕುಲನ ಹತ್ರ, ಅಪ್ಪ ಆ ಮರ ಹತ್ತಿ ನೋಡು, ಸುತ್ತ ನೋಡು, ಸುತ್ತ ನೋಡಿದಾಗ ನಿನಗೆ ಎಲ್ಲಿಯಾದರೂ ಒಳ್ಳೆಯ ಜಲಾಶಯ ಇರುವ ತಾಣ ಕಾರಣ, ನೀರಿನ ಆಸರೆ ಇರುವಂತಹದ್ದು, ನೀರಿನ ಸದ್ದು, ಅಥವಾ ನೀರಿನಿಂದ ತುಂಬಾ ನೀರಿದ್ದಲ್ಲಿ ಇರುವ ಮರಗಳ ಬಣ್ಣವೇ ಬೇರೆ ಇರುತ್ತೆ. ಆ ನೀರು ಎಳ್ಕೊಂಡ ಹಸಿರು ಬೇರೆ, ಒಣಕೊಂಡಿರ್ತಾವೆ ಬೇರೆ ಹಸಿರು, ಇದು ಇದು ಪಸೆ ಇರುವ ಹಸಿರು. ಅಂಥ ನೀರಿನ ಆಸರೆ ಇಂಥದ್ದು ಪ್ರಾಣಿಗಳು, ಹಂಸ ಕೊಕ್ಕರೆ ಇವು ಪ್ರಾಣಿಗಳು, ಅವುಗಳ ಹುಲಿ ಏನಾದರೂ ಕೇಳ್ತೋ, ಈ ಹತ್ತಿರದಲ್ಲಿ ಎಲ್ಲಾದರೂ ನೀರಿನ ಆಸರೆ ಇದೆಯೋ ಅಂತ ಮರ ಹತ್ತಿ ನೋಡಪ್ಪ ಅಂತಾನೆ. ನಕುಲ ಮೇಲೆ ಹೋಗಿ ನೋಡ್ತಾನೆ, ದೂರದಲ್ಲಿ ಬಾತುಕೋಳಿ ಅವೆಲ್ಲ ಕೂಗೋದು ಕೇಳಿಸುತ್ತೆ, ಹಂಸ ಕೊಕ್ಕರೆ, ಗಿಡಗಳನ್ನು ನೋಡಿದ್ರೆ ಒಳ್ಳೆ ನೀರಿನ ಆಸರೆ ಬೆಳೆದಂತೆ ಹಸಿರು ಹಸಿ ಹಸಿಯಾಗಿವೆ. ಅಣ್ಣ ಸಮೀಪದಲ್ಲಿ ನೀರಿನ ಆಸರೆ ಇದೆ, ನೀರಿನ ಲಕ್ಷಣಗಳೆಲ್ಲ ಕಾಣ್ತಾ ಇವೆ. ಹಾಗಾದ್ರೆ ಹೋಗಿ ನೀರು ಹಿಡ್ಕೊಂಡು ಬಾ, ನೀರು ಹಿಡ್ಕೊಂಡು ಬಂದ್ಬಿಡು, ನೀನು ನೀರು ಹಿಡ್ಕೊಂಡು ಬಂದ್ಬಿಟ್ಟು ಮೊದಲು ಬಾಯಾರಿಕೆ ಆರಿಸ್ಕೊಳ್ಳೋಣ. ನೀರಿಗೆ ಪಾತ್ರೆ ಇಲ್ಲ ಅವ್ರ ಹತ್ರ, ಅದಕ್ಕೇನು ಮಾಡ್ತಾರೆ ಗೊತ್ತುಂಟ, ಅವ್ರು ಯಾವಾಗ ಎಲ್ಲಿ ಹೋಗುವಾಗಲೂ ಕೂಡ ಬಾಣ ಬಿಲ್ಲು ಇದಂತ ಇರೋದೆ, ಬಾಣ ಹಾಕಲಿಕ್ಕೆ ಬೆನ್ನಲ್ಲಿ ಒಂದು ಬತ್ತಳಿಕೆ ಅಂತ ಇರುತ್ತಲ್ಲ, ಅದು ಒಂದು 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 ಲೋಟೆ ಥರ ಪಾತ್ರೆ ಆಗಿರುತ್ತೆ. ಅದನ್ನು ಎರಡು ಬೀಳು ಕಾಡಿನಲ್ಲಿ ಮರದಲ್ಲಿ ಬೀಳಿನಲ್ಲಿ ಮಾಡ್ತಿದ್ರು. ಇವ್ರದ್ದು ಲೋಹದಿಂದ ಮಾಡಿದ್ದು, ಕ್ಷತ್ರಿಯರು ಕಾಡಿನಲ್ಲಿ ತಯಾರು ಮಾಡಿದ್ದಲ್ಲ, ಅದರಲ್ಲಿ ತುಂಬ ನೀರು ಹಿಡಿತದೆ. ಅವನು ಹೇಳ್ತಾನೆ, ಬಾಣ ತೆಗೆದಿಟ್ಟು ಆ ಬತ್ತಳಿಕೆಯಲ್ಲಿ ನೀರು ತುಂಬಿಸ್ಕೊಂಡು ಬಾ, ಮೊದಲು ನಾವೆಲ್ಲ ನೀರು ಕುಡಿಯೋಣ, ನೀರು ಕುಡಿದ ಮೇಲೆ ಮುಂದಿನ ಆಲೋಚನೆ ನೀನು ಹೋಗು ಅಂತ ನಕುಲನನ್ನು ಕಳಿಸ್ತಾನೆ. ನಕುಲ ಓಡಿ ಓಡಿ ಬಂದ, ನೋಡ್ತಾನೆ ಒಳ್ಳೆ ಜಲಾಶಯ, ಬಹಳ ಬ್ಯೂಟಿಫುಲ್, ಒಳ್ಳೆಯ ಹೂಗಳು ಅರಳಿರತಕ್ಕಂಥ ಸುಂದರವಾದ ಸರೋವರ.
ಅದನ್ನ ಮುಂದೆ ಹೇಳ್ತಾರೆ ವ್ಯಾಸರು, ಅದು ವಿಶ್ವಕರ್ಮ ನಿರ್ಮಿತ ಅಂತ. ನೋಡಿ, ಅದನ್ನ ನಿರ್ಮಾಣ ಮಾಡೋದಕ್ಕೂ ಒಂದು ಡಿವೈನ್ ಪ್ಲಾನ್ ಇತ್ತು. ಇವರನ್ನ ಕನ್ಫ್ಯೂಷನ್ ಮಾಡ್ಲಿಕ್ಕೆ ನಿರ್ಮಾಣ ಆದ ಸರೋವರ ಇದ್ದ ಹಾಗೆ ಅದು ಮುಂದೆ. ಆದ್ರಿಂದ ಆ ಸರೋವರದಿಂದ ಏನೇನಾಗಬೇಕು ಅಂತ ಇಟ್ ವಾಸ್ ಆಲ್ಸೋ ಲಿಸ್ಟೆಡ್ ಆಲ್ರೆಡಿ. ಸೊ ಆ ಸರೋವರಕ್ಕೆ ಬಹಳ ಸುಂದರವಾದ, ನೀವು ನೋಡಿ ಆನಂದ ಆಗೋಯ್ತು ನಮಗೆ. ಇಷ್ಟು ಸುಂದರವಾದ, ಇಷ್ಟು ಆರೋಗ್ಯಕರವಾದಂತಹ ನೀರು, ಟ್ರಾನ್ಸ್ಪೇರೆಂಟ್ ವಾಟರ್. ಓ, ಗೊತ್ತಿಲ್ಲದೆ ಹೋಯ್ತಲ್ಲ ಇಷ್ಟು ಹತ್ರ ನೀರು ಇದ್ದು ಅಂದ್ರೆ ಬಹಳ ಖುಷಿ ಆಯ್ತು. ಹೋದ, ಹೋಗಿ ಅವನು ನೀರು ಒಂದಿಷ್ಟು ಒಂದು ಬೊಗಸೆ ನಾನು ಕುಡ್ಕೊಂಡು ಮತ್ತೆ ಹಿಡ್ಕೊಂಡು ಹೋಗ್ಬೇಕಲ್ಲ ಬತ್ತಳಿಕೆಯಲ್ಲಿ, ಅದಕ್ಕೆ ಮೊದಲು ನಾನು ಒಂದಿಷ್ಟು ಕುಡ್ಕೊಂಡು ಆಮೇಲೆ ಬತ್ತಳಿ ಹಿಡ್ಕೊಂಡು ಹೋಗ್ತೇನೆ ಅಂತ. ಯಾರು ಕಾಣಿಸೋಲ್ಲ ಅಲ್ಲ, ಒಂದು ಮಾತು ಕೇಳುತ್ತೆ. ಮಾತಾತ ಸಾಹಸಂ ಕಾರ್ಷೀಹಿ ಮಮ ಪೂರ್ವ ಪರಿಗ್ರಹ ಪ್ರಶ್ನಾನುಕ್ತವಾತು ಮಾದ್ರೇಯ ತತಃಿ ಬಹರಸ್ವಚ್ಛ. ಮಾತಾತ ಸಾಹಸಂ ಕಾರ್ಷೀಹಿ, ಅವನು ನೀರು ಕುಡಿಬೇಕು ಅಂತ ಬೊಗಸಿ ಹೀಗೆ ಕೈ ಮುಳುಗಿಸಿದ್ದಾನೆ, ದುಡುಕಬೇಡ ಅಂತ ಯಾರೋ ಹೇಳಿದಾಗ ಆಯ್ತಂತ. ಒಮ್ಮೆ ಕಂಗಾಲಾಗಿ ನೋಡಿದಾರೆ, ಏನಪ್ಪ ಇಲ್ಲಿ ಯಾರು ಮಾತು ಹೇಳ್ತಾ ಇದೆ, ಯಾರು ನಿರ್ಜನವಾದ ಅರಣ್ಯ. ಮಾತಾತ ಸಾಹಸಂ ಕಾರ್ಷಿ, ಮಗು ದುಡುಕಬೇಡ, ಯಾರೋ ಮತ್ತೆ ಹಿರಿಯರು ಮಾತಾಡಿದಾಗೆ ಮಗು ದುಡುಕಬೇಡ ಅಂತ ಇದ್ದಾರೆ, ಯಾರಪ್ಪ ಇದು ಅಂತ ನೋಡಿದ್ರೆ ಯಾರು ಕಾಣಿಸೋಲ್ಲ, ಮಾತು ಮಾತ್ರ ಕೇಳ್ತಾ ಇದೆ. ಮಾತಾತ ಸಾಹಸಂ ಕಾರ್ಷಿ, ದುಡುಕಬೇಡ, ಮಮ ಪೂರ್ವ ಪರಿಗ್ರಹ, ಇದು ನನ್ನ ಅಧೀನಕ್ಕೆ ಒಳಪಟ್ಟಂತಹ ಸರೋವರ, ಇದರ ನೀರು ತೆಗೆದುಕೊಳ್ಳಬೇಕಾಗಿದ್ರೆ ನನ್ನ ಅನುಮತಿ ಬೇಕು. ಸುಮ್ಮ ಸುಮ್ಮನೆ ಕೈ ಹಾಕಿ ದುಡುಕಬೇಡ, ಅಪಾಯಕ್ಕೆ ಈಡಾಗಬೇಡ. ಏನಪ್ಪ ಇದು, ಯಾರು ಏನು ಅಂತ, ಏನು ಏನು ಕಥೆ, ಇನ್ನು ನನ್ನದಿದು, ನನ್ನ ಆಡಳಿತಕ್ಕೆ ಸೇರಿದ್ದು, ನನ್ನ ಅಧೀನದಲ್ಲಿ ಇರತಕ್ಕಂತಹ ಸರೋವರ ಅಂತ, ಏನು ಕಥೆ. ಇದನ್ನ ಪ್ರಶ್ನಾನು ಉಕ್ತವಾತು ಮಾದ್ರೇಯ ತತಃಿವ ಹರಸ್ವಚ. ನನ್ನದು ಕೆಲವು ಪ್ರಶ್ನೆಗಳುಂಟು, ಈ ನೀರು ಕುಡಿಬೇಕಾಗಿದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ಕುಡಿಬೇಕು, ಹಾಗೆ ಕುಡಿಯಲಿಕ್ಕೆ ಬಿಡೋಲ್ಲ ನಾನು, ನನ್ನ ನಿಯಮ ಅದು. ಅದನ್ನು ನನ್ನ ಪ್ರಶ್ನೆಗಳನ್ನು ಕೇಳಿಸಿಕೋ, ಅದಕ್ಕೆ ಉತ್ತರ ಕೊಡು, ಆಮೇಲೆ ಓ ಮಾದ್ರೇಯ ತತಃಿವ. ನನ್ನ ಪ್ರಶ್ನೆಗಳಿಗೆ ಸರಿಯಾದ ಒತ್ತು ಉತ್ತರ ಅಲ್ಲ, ಫೇಲಾದರೆ ಇಲ್ಲ.